ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾದೇವೀ ಚದಹೇ ನಾರಾಯಣೀ ಚ ಧೀಮಹೇ ಅನ್ನೋ ಭುವನೇಶ್ವರಿ ಪ್ರಚೋದಯತ್ ತ್ರಿಕವರ್ಣೀ ಚದೇ ತ್ರಿಕಾಲಜ್ಞಾನೀ ಚ ಧೀಮಹೇ ತನ್ನೋ ತ್ರಿನೇತ್ರಿಕೆ ಪ್ರಚೋದಯ ಪರಮೇಶ್ವರಿ ವೈಭವತೆ ಮೇ ಇಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆಯಾಗಿ ಈಗ ಒಂದು ಮೂರು ವರ್ಷಗಳ ಅವಧಿಯಾಗಿದೆ ಈ ಶ್ರೀಚಕ್ರ ನಮಗೆ ಸಿಕ್ಕಿದ್ದು ಒಂದು ವಿಶೇಷ ಈ ಒಂದು ಸಾನ್ನಿಧ್ಯದಲ್ಲಿ ಅಮ್ಮ ಅಮ್ಮನವ್ರಿಗೆ ಇಷ್ಟ ಆಗಿ ಇಲ್ಲಿಂದ ಸಮುದ್ರ ತೀರಕ್ಕೆ ನಾನು ಹೋಗ್ಬೇಕಾಯ್ತು ಒಂದು ದಿವಸ ಆ ಒಂದು ತೀರಕ್ಕೆ ಹೋದಾಗ ಅಲ್ಲಿ ನಾನು ಯಾವುದೋ ಒಂದು ಪೂಜೆಯನ್ನು ಪೂಜೆಗೋಸ್ಕರ ಅಲ್ಲಿ ಹೋಗಿದ್ದೆ ಪೂಜೆ ಮಾಡಿಕೊಂಡು ಬರಬೇಕಾದ್ರೆ ಸಮುದ್ರದಲ್ಲಿ ಸಿಕ್ಕಿದ್ದು ನನಗೆ ಸಿರಿ ಚಕ್ರ ಈ ಶ್ರೀಚಕ್ರವನ್ನು ಚಕ್ರವನ್ನು ಹಾಗೆ ತಗೊಂಡು ಬಂದು ನಾನು ಇಲ್ಲಿ ಅಮ್ಮನವ್ರ ಮುಂದೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸ್ತಾ ಇದ್ದೀನಿ ಈ ಶ್ರೀಚಕ್ರದಲ್ಲಿ ಮಹಿತ್ಮೆಗಳೇನಪ್ಪ ಅಂದ್ರೆ ಶ್ರೀಚಕ್ರದಲ್ಲಿ ಅಷ್ಟ ದಿಕ್ಪಾಲಕರು ಇರ್ತಾರೆ ಪಂಚಭೂತಗಳು ಇರ್ತಾರೆ ಮುನ್ನೂರು ಮುಕ್ಕೋಟಿ ದೇವತೆಗಳು ಇರ್ತಾರೆ ಅನ್ನೋದು ನಿಜಾನೆ ನವಗ್ರಹ ವಿಭಾಗಗಳು ನವರಂಗಗಳು ಕೂಡ ಅದರಲ್ಲಿ ಸಲ್ಲತ್ತೆ ಮತ್ತು ಇದರಲ್ಲಿ ವಿಭಾಗಗಳು ಬಹಳಷ್ಟು ಇದಾವೆ ಶ್ರೀಚಕ್ರದಿಂದ ಉದ್ಭವ ಆಗ್ತಕ್ಕಂಥದ್ದೇ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಚಕ್ರಗಳು ಉದ್ಭವ ಆಗತ್ತೆ ಎಲ್ಲಾ ಚಕ್ರಗಳು ಕುಬೇರ ಚಕ್ರ ಮೇರು ಚಕ್ರ ಸುದರ್ಶನ ಚಕ್ರ ಎಲ್ಲಾ ಚಕ್ರಗಳು ಇದರಿಂದನೇ ಬರ್ತಕ್ಕಂಥದ್ದು ಮೂರು ಸ್ಥಾನ ಅಮ್ಮನವರು ಆದಿಶಕ್ತಿ ಮಹಾಕಾಳಿಕಾ ದೇವಿ ಓಂಕಾರ ಸ್ವರೂಪದಲ್ಲಿ ಕೂತಿರ್ತಕ್ಕಂಥವ್ರು ಯಾವ ಶಂಕರಾಚಾರ್ಯರು ಇದನ್ನ ಅದಾದ ಮೇಲೆ ಬಹಳಷ್ಟು ಮಹನೀಯರು ಬಹಳಷ್ಟು ಜನ ಇದನ್ನ ಪೂಜಾ ಪುನಸ್ಕಾರಗಳು ನಡೆಸ್ಕೊಳ್ತಾ ಬಂದ್ರು ಈಗ ನಮ್ಮ ಕೈಲು ನಮಗೂ ಭಗವಂತ ಕೊಟ್ಟಿದ್ದಾರೆ ನಾವು ನಡೆಸ್ತಾ ಇದ್ದೀವಿ ಈ ಶ್ರೀಚಕ್ರ ಆರಾಧನೆ ಮಾಡೋದ್ರಿಂದ ಯಾವುದೇ ಮನೋ ಸಂಕಲ್ಪಗಳಿರಬಹುದು ಮನೋ ಸಂಕಷ್ಟಗಳಿರಬಹುದು ಮನಸ್ಸಿಗೆ ಬಾ ಬರ್ತಕ್ಕಂಥ ದುಃಖಗಳನ್ನ ಬಗೆಹರಿಸೋದಕ್ಕೆ ಶ್ರೀಚಕ್ರ ಶಕ್ತಿ ವಿಭಾಗದಿಂದ ಖಂಡಿತವಾಗ್ಲೂ ಬಗೆಹರಿಯುತ್ತೆ ಪ್ರತಿನಿತ್ಯ ಸಂಧ್ಯಾ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಂಡು ಎಲ್ಲಾ ಮನುಷ್ಯರು ಸಂಧ್ಯಾ ವಂದನೆ ಮಾಡ್ಬೋದು ಬ್ರಾಹ್ಮಣರೇ ಮಾಡಬೇಕು ಅನ್ನೋದು ಯಾವುದೇ ಕಾರಣದಲ್ಲೂ ಇಲ್ಲ ಪ್ರತಿನಿತ್ಯ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಂಡು ಶ್ರೀಚಕ್ರ ಆರಾಧನೆಯನ್ನು ಮಾ ಮಾಡ್ಕೊಂಡ್ರೆ ಅವರ ಜೀವನದಲ್ಲಿ ಆರೋಗ್ಯದಿಂದ ಹಿಡ್ಕೊಂಡು ಮನಸ್ಸಿಗೆ ಇಷ್ಟಾರ್ಥ ಕೆಲಸಗಳು ಕೂಡ ಪೂರ್ಣವಾಗುತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಅವರೇ ತಗೊಳ್ತಾರೆ ಇಲ್ಲಿ ಇವಾಗ ನವಗ್ರಹಗಳು ಸರಿ ಇಲ್ಲ ಗ್ರಾಚಾರ ಸರಿ ಇಲ್ಲ ಯಾವಾಗಲೂ ನವಗ್ರಹಗಳನ್ನೇ ಆರಾಧನೆ ಮಾಡಿಕೊಂಡು ಸೂರ್ಯ ಸರಿ ಇಲ್ಲ ಚಂದ್ರ ಸರಿ ಇಲ್ಲ ಅಂತ ಹೇಳ್ಕೊಂಡು ನಾವು ಪೂಜೆಗಳು ಮಾಡ್ಕೊಂಡು ಆಗಲ್ಲ ಅದರಿಂದ ಶ್ರೀಚಕ್ರ ದೇವಿಯನ್ನು ಇಟ್ಕೊಂಡು ಮನೆಗಳಲ್ಲಿ ಅಥವಾ ಶ್ರೀಚಕ್ರ ಇದನ್ನು ಆರಾಧನೆ ಮಾಡೋದನ್ನು ಮಾಡ್ತಾ ಬಂದರೆ ನೆಮ್ಮದಿ ಮತ್ತು ಒಂದು ಪಿರಮಿಡ್ ಅಟ್ರಾಕ್ಷನೇಷನ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಜ್ಞಾನ ಶಕ್ತಿ ಪಂಚವರ್ಣಿಕ ಶಕ್ತಿ ಆಗತ್ತೆ ನಮ್ಮ ಪಂಚಭೂತಗಳು ಏಕಸ್ಥಾನಕ್ಕೆ ಬಂದು ಸೇರ್ಕೊಳ್ಳುತ್ತೆ ಇದು ಶ್ರೀಚಕ್ರ ಮಹಿತ್ಮೆ ವಿಭಾಗ ಸರ್ವ ಸಮಸ್ತ ವಿಭಾಗದಲ್ಲೂ ಕೂಡ ನಮಗೆ ಧ್ಯಾನ ಏಕಸ್ಥಾನ ಬರಬೇಕು ಈ ಸ್ಥಾ ಧ್ಯಾನ ಏಕಸ್ಥಾನ ಬರಬೇಕು ಅಂದ್ರೆ ಶ್ರೀಚಕ್ರ ಧ್ಯಾನವನ್ನು ಮಾಡಿದವರಿಗೆ ಸಂಪೂರ್ಣವಾದ ಆ ಬಲವನ್ನ ನಾವು ಕಾಣುತ್ತೆ ಶ್ರೀಚಕ್ರ ಬಂದು ಆಕ್ಚು ಇದು ಬಹಳಷ್ಟು ನಾರ್ತ್ ಇದರಲ್ಲಿದೆ ನಾರ್ತ್ ಇಂಡಿಯಾದಲ್ಲಿದೆ ಉತ್ತ ಉತ್ತರ ಭಾರತದಲ್ಲಿ ಬಹಳಷ್ಟು ಅಮ್ಮನವರು ದೊಡ್ಡದಾಗಿದ್ದಾರೆ ಒಂದು ಇಪ್ಪತ್ತಡಿಗೆ ಒಂದು ಇಪ್ಪತ್ತಡಿ ಇದೆ ಅದು ಬಹಳಷ್ಟು ದೊಡ್ಡದು ಅದರ ಮೇಲೆ ತ್ರಿಪುರಾಸುಂದರಿ ದೇವಿ ಕೂತಿರ್ತಕ್ಕಂಥದ್ದು ಒಂದು ವಿಗ್ರಹ ವಿಗ್ರಹ ಮೂರ್ತಿ ಇದೆ ಆ ಅಮ್ಮನಿಗೇ ವರ್ಷದಲ್ಲಿ ಐದು ದಿನಗಳ ಕಾಲ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ ಅಂದರೆ ಆ ಎಮ್ಮನಿಗೂ ಕೂಡ ಮಡಿ ಮೈಲಿಗೆ ಅಂತಕ್ಕಂಥದ್ದು ಇದೆ ಆ ಮಾರನೇ ದಿವಸ ಆರನೇ ದಿವಸ ತೆಗೆದಿದ್ದು ದಿವಸ ದೇವಾಲಯ ತೆಗೆದಿದ್ದ ದಿವಸ ಅವತ್ತು ಜಾತ್ರೆ ನಡೆಯುತ್ತೆ ಆ ನೀರನ್ನು ದೇವಾಲಯ ತೊಳೆದಿದ್ದ ನೀರನ್ನು ಅಭಿಷೇಕ ನೀರನ್ನು ಭಕ್ತಿಮಹಾಶಯಗಳು ಸ್ನಾನ ಮಾಡೋದಕ್ಕೋಸ್ಕರನೇ ಕ್ಯೂ ಗಟ್ಟಲೆ ನಿಂತಿರ್ತಾರೆ ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಾರೆ ಸರ್ವ ವಿಭಾಗದ ರೋಗಗಳು ಯಾವುದೇ ರೋಗ ಆಗಿರ್ಬೋದು ಆ ರೋಗ ನಿವಾರಣೆ ಯಾವುದೇ ಇಷ್ಟಾರ್ಥಗಳಾಗಿರ್ಬೋದು ಆ ಇಷ್ಟಾರ್ಥ ಪೂರ್ಣವಾಗಿರ್ತಕ್ಕಂಥದ್ದು ಆ ಶ್ರೀಚಕ್ರ ದೇವಿಯಿಂದ ಅನುಗ್ರಹ ಕಟ್ ಪಡ್ತಾ ನೋಡ್ತಾ ಇದ್ದಾರೆ ವೈಷ್ಣವಾದೇವಿ ದೇವಸ್ಥಾನದಿಂದ ನೂರ ಮೂವತ್ತು ಕಿಲೋಮೀಟರ್ ದೂರ ಆಗುತ್ತೆ ತ್ರಿಪುರಾ ಸುಂದರಿ ತ್ರಿಪುರಾಪುರ್ ಅಂತಾನೆ ಅದನ್ನ ಕರೀತಾರೆ ಅಲ್ಲಿ ಮೂಲ ಸ್ಥಾನ ಇರ್ತಕ್ಕಂಥದ್ದು ಅದಾದ್ಮೇಲೆ ಬಹಳಷ್ಟು ಸ್ಥಾನಗಳೇ ಇದಾವೆ ಶಂಕರಾಚಾರ್ಯರು ಬಹಳಷ್ಟು ಕಡೆ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಶಕ್ತಿ ಪೂರ್ವಕವಾಗಿ ನಡ್ಕೊಂಡು ಹೋಗ್ತಾ ಇರೋ ದೇವಸ್ಥಾನಗಳು ಬಹಳ ಇದ್ದಾವೆ ಅದನ್ನ ಎಲ್ಲರೂ ಮಾಡಬಹುದು ಇವರೇ ಮಾಡಬೇಕು ಅವರೇ ಮಾಡಬೇಕು ಬ್ರಾಹ್ಮಣರೇ ಮಾಡಬೇಕು ಅನ್ನೋದು ಅದು ಯಾವುದೇ ಕಾರಣದಲ್ಲೂ ಇಲ್ಲ ಮತ್ತು ಮಾಸ್ಟರ್ ಎಲ್ಲರೂ ಈ ಆರಾಧನೆಯನ್ನ ಮಾಡಿ ಶ್ರೀಚಕ್ರ ಸಂಕಲ್ಪಗಳನ್ನ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಂಧ್ಯಾ ವಂದನೆಯವನ್ನ ಮುಗಿಸ್ಕೊಳ್ಳಿ ಸಂಧ್ಯಾ ವಂದನೆ ಮಾಡೋದ್ರಿಂದ ಏನಪ್ಪಾ ಸಂಧ್ಯಾ ವಂದನೆ ಮಾಡಿದ್ರೆ ಸಂಪೂರ್ಣವಾದ ಬಲ ಸಿಗುತ್ತೆ ಮನಸ್ಸಿಗೆ ಶಕ್ತಿ ಬರುತ್ತೆ ಮನಸ್ಸಿಗೆ ಚಿಂತಾಜನಕವಾಗಿರ್ತಕ್ಕಂಥದ್ದನ್ನ ನಿವಾರಣೆ ಮಾಡುವಷ್ಟು ಧೈರ್ಯ ಬರುತ್ತೆ ಅದಕ್ಕೋಸ್ಕರ ಸಂಧ್ಯಾ ವಂದನೆ ಮಾಡಿ ಆ ಸಂಧ್ಯಾ ವಂದನೆಯನ್ನು ಮುಗಿಸ್ಕೊಂಡು ಓಂಕಾರ ರೂಪದಲ್ಲಿರ್ತಕ್ಕಂಥ ಈ ಮೂರು ಮಂತ್ರಗಳನ್ನು ಸ್ಫಟನೆ ಮಾಡೋದ್ರಿಂದ ಓಂ ಶ್ರೀಂ ರೀಂ ಕ್ಲೀಂ ಐಂ ಸೌಹು ಮಹಾದೇವಿಯ ಸ್ವಾಹ ಅಥವಾ ತ್ರಿಪುರಾ ಸುಂದರಿ ದೇವಿಯ ಸ್ವಾಹ ಅಂತ ಸ್ಫಟನೆ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ಎಲ್ಲ ರೀತಿಯಾದ ಇಷ್ಟಾರ್ಥಗಳು ಯಾವುದೇ ಇರಬಹುದು ಅದು ನಿಮ್ಮ ಮನಸ್ಸಿಗೆ ದೈವಕ್ಕೆ ಸಂಬಂಧಪಟ್ಟಿದ್ದು ಅದು ಯಾವುದೇ ಸಂಕಲ್ಪ ನೀವು ಮಾಡಿದ್ರು ಕೂಡ ಅದನ್ನು ನೆರವೇರಿಸ್ಕೊಡ್ತಾರೆ ಅಮ್ಮನವರು ಈ ಶ್ರೀಚಕ್ರ ಅನ್ನೋದು ಬಲಿಷ್ಠ ಶಕ್ತಿ ಅನ್ನೋದಕ್ಕಿಂತ ಮನೋಶಕ್ತಿ ಅಂತ ಹೇಳ್ಬೋದು ನಮ್ಮ ಮನಸ್ಸಿಗೆ ತಕ್ಕನಂತೆ ಪ್ರಸಾದ ಕೊಡ್ತಕ್ಕಂಥ ಒಂದು ಒಂದು ಶಕ್ತಿ ಅಂತಕ್ಕಂಥದ್ದೇ ಶ್ರೀಚಕ್ರ ಅದರ ಮೂಲ ಸ್ಥಾನವನ್ನು ದಯವಿಟ್ಟು ಭಕ್ತ ಪ್ರತಿನಿತ್ಯ ಅದನ್ನು ಆರಾಧನೆ ಮಾಡೋದ್ರಿಂದ ಸಮಸ್ತ ಅನುಗ್ರಹ ಸಿಗುತ್ತೆ